ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಸುದ್ದಿ ಏನಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಪ್ರಸಕ್ತ ವರ್ಷದಿಂದ ಅಂದರೆ ಈ ವರ್ಷದಿಂದ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಶಿಕ್ಷಣ ಕೂಡ ದುಬಾರಿ ಆಗೋಕ್ಕೆ ಇರೋ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಿದೆ. ಸರ್ಕಾರ ಆಲ್ರೆಡಿ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಅದೇ ರೀತಿ ಆರ್ಥಿಕ ಇಲಾಖೆ ಅನುಮೋದನೆ ಒಂದೇ ಬಾಕಿ ಇದೆ. ಏನಂದರೆ ಇಂದು ಎಲ್ಲ ಶುಲ್ಕಗಳು ಕೂಡ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದಾರೆ. 2013 30%, 2018 ಶೇಕಡ 60% ಅಷ್ಟು ನಿಂದು ಎಲ್ಲ ಫೀಸ್ಗಳು ಕೂಡ ಹೆಚ್ಚಳ ಆಗಿತ್ತು. ಈಗ ನಿಮಗೆ ಗೊತ್ತಿರೋಗೆ ಮತ್ತೆ ಇದೇ ವರ್ಷದಿಂದ ನಿಮಗೆ ಎಲ್ಲ ಫೀಸಸ್ಗಳು ಕೂಡ ಇನ್ನೂ ಕೂಡ ದುಬಾರಿ ಆಗುತ್ತೆ. ನಿಮಗೆ ಗೊತ್ತಿರೋಗೆ ಈಗೆಲ್ಲ ಕೋವಿಡ್ ಆದಮೇಲೆ ಆಫ್ಟರ್ ದನ್ ಎಲ್ಲ ಕೂಡ ಹೆಚ್ಚಳ ಆಗ್ತಾಯಿತ್ತು. ನಿಮ್ಗೆ ಗೊತ್ತಿರೋಗೆ ಎಲ್ಲ ಥಿಂಗ್ಸ್ ಕೂಡ ಹೆಚ್ಚಳ ಆಗಿದೆ. ಅದೇ ರೀತಿಯಲ್ಲಿ ಈ ರೀತಿ ಇನ್ಕ್ರೀಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕಾಲೇಜಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿಲ್ಲ, 10-20% ಮಾಡುವ ಸಾಧ್ಯತೆ ಇದೆ. ನಿಮ್ಮದು ಎಕ್ಸಾಮಿನೇಷನ್ ಫೀಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ರಿನಿವಲ್ ಫೀಸ್ ಆಗಿರ್ಬೋದು, ಎಲ್ಲ ಫೀಸಸ್ಗಳು ಕೂಡ ಇನ್ಕ್ರೀಸ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇನ್ನೇನು ಆರ್ಥಿಕ ಇಲಾಖೆ ಒಂದು ಅನುಮೋದನೆ ಬಾಕಿ ಇದೆ. ಆರ್ಥಿಕ ಇಲಾಖೆ ಅನುಮೋದನೆ ಕೊಡುತ್ತೆ, ಯಾಕೆ ಕೊಡಬಾರ್ದು, ಯಾಕೆ ಕೊಡುತ್ತೆ ಅಂದರೆ ಅವರಿಗೆ ಸಹಾಯ ಆಗುತ್ತೆ, ಆರ್ಥಿಕತೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಅನುಮೋದನೆ ಕೊಡ್ತಾರೆ ಅಂದ್ಕೋತಿದ್ದೀನಿ. ಅದ ನಂತರ ಇಷ್ಟೆಲ್ಲ ಕಾರಣಕ್ಕಾಗಿ ನಿಮ್ಮದು ಫೀಸಸ್ ಕೂಡ ಇನ್ಕ್ರೀಸ್ ಆಗಿದೆ. 1200 ಹೆಚ್ಚು ಸರ್ಕಾರಿ ಕಾಲೇಜುಗಳು, ಪಿ ಯು ಕಾಲೇಜುಗಳು ಕೂಡ ಬರ್ತವೆ ಅಂತ ಹೇಳಿದ್ದಾರೆ. ಸರ್ಕಾರದವರೇ ಈ ರೀತಿ ಫೀಸಸ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಖಾಸಗಿ ಅವರು ಬಿಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಪಿ ಯು ಶಿಕ್ಷಣ ಕೂಡ ದುಬಾರಿ ಆಗಿದೆ. ಡಿಗ್ರಿದು ಕೂಡ ನಮಗೆ ಗೊತ್ತಿರೋಕ್ಕೆ ಮತ್ತೆ ಇನ್ಕ್ರೀಸ್ ಮಾಡಿ ಆದೇಶ ಹೊರಡಿಸಿದ್ರು ಈ ವರ್ಷದಿಂದ. ಮತ್ತೆ ಈಗ ಪಿ ಯು ಶಿಕ್ಷಣ ಕೂಡ ದುಬಾರಿ ಆಗಿರುತ್ತೆ, ಡಿಗ್ರಿ ಶಿಕ್ಷಣ ಕೂಡ ದುಬಾರಿ ಆಗಿ ಮೂಡಿಬರುತ್ತೆ ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮಾಹಿತಿಯಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.